ದೇಶದಲ್ಲಿ ಹಲವಾರು ವಿಷಯಗಳನ್ನು ಮುಂದಿಟ್ಕೊಂಡು ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಮತ್ತು ಚೈನಾದ ಪರವಾಗಿ ಅಭಿಪ್ರಾಯ ರೂಪಿಸೋದಕ್ಕೆ ಹಣ ಪಡೆದು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ನ್ಯೂಯಾರ್ಕ್ ಟೈಮ್ಸ್ನ ತನಿಖಾ ವರದಿ ಭಾರತದ ಸುಭದ್ರತೆಗೆ ಆಂತರಿಕ ಭದ್ರತೆಗೆ ಅಪಾಯಕಾರಿಯಾಗಿರ್ತಕ್ಕಂಥ ಕೆಲವು ಸಂಗತಿಗಳನ್ನು ದೇಶದಲ್ಲಿ ಕೆಲವು ರಾಜಕೀಯ ನಾಯಕರುಗಳಲ್ಲದೆ ಎನ್ ಜಿ ಒಗಳು ದೇಶ ವಿರೋಧಿ ಶಕ್ತಿಗಳ ಜೊತೆಗೆ ಕೈಜೋಡಿಸಿ ಹಣ ಪಡೆದು ಟೂಲ್ ಕಿಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಅವರು ಭಾರತದ ವಿರುದ್ಧ ಅಪಪ್ರಚಾರ ಮಾಡೋದು ಚೈನಾ ಪರವಾಗಿರ್ತಕ್ಕಂಥ ಅಭಿಪ್ರಾಯ ರೂಪಿಸೋದು ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ಯೋಚಿಸಬೇಕಾಗಿರೋ ಸಂಗತಿ. ನನಗೆ ಈಗ ಅನುಮಾನ ಬರ್ತಿರೋದು ಕಾಂಗ್ರೆಸ್ನ ಅಧಿನಾಯಕ ಶ್ರೀ ರಾಹುಲ್ ಗಾಂಧಿಯವರು ಚೈನಾ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆಗೆ ಮಾಡಿಕೊಂಡ ಒಪ್ಪಂದ ಇದೇನಾ? ಅವರೊಂದು ಒಪ್ಪಂದ ಮಾಡಿಕೊಂಡಿದ್ದರು, ಆ ಒಪ್ಪಂದ ಬಹುಶಃ ಇದೇ ಒಪ್ಪಂದನ? ಭಾರತದ ವಿರುದ್ಧ ಅರಾಜಕತೆ ಸೃಷ್ಟಿ ಮಾಡಿ ಭಾರತವನ್ನು ದುರ್ಬಲಗೊಳಿಸೋ ಒಪ್ಪಂದನೇ ನೀವು ಮಾಡ್ಕೊಂಡಿದ್ದೀರಾ? ನಿಮ್ಮ ಮೊಹಬ್ಬತ್ತು ಚೀನಾದ ಜೊತೆಗಾ? ನಿಮ್ಮ ಮೊಹಬ್ಬತ್ತು ಭಾರತದ ಪ್ರಧಾನಿ ಜೊತೆಗೆ ತೋರಿಸಿದ್ದು ಯಾವತ್ತೂ ನಾವು ನೋಡಲಿಲ್ಲ. ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ವಿದೇಶ ನೆಲದಲ್ಲಿ ಹೋಗಿ ತಿಕ್ಕಿಸಿದ್ರಿ. ಇಲ್ಲಿ ಅಭಿವ್ಯಕ್ತಿ ಸ್ವತಂತ್ರನೇ ಇಲ್ಲ, ಫ್ರೀಡಮ್ ಆಫ್ ಸ್ಪೀಚಿಗೆ ಅವಕಾಶನೇ ಇಲ್ಲ ಅಂಥೇಳಿ ವಿದೇಶ ನೆಲದಲ್ಲಿ ಭಾರತವನ್ನು ದುರ್ಬಲಗೊಳಿಸುವ ರೀತಿಯಲ್ಲಿ ನೀವು ಹೇಳಿಕೆ ಕೊಟ್ರಿ. ಇದನ್ನು ನೋಡಿದಾಗ ನಿಮ್ಮ ನೀವು ಮಾಡಿಕೊಂಡಂಥ ಒಪ್ಪಂದ ಅದು ಬಹುಶಃ ಇದೇ ಒಪ್ಪಂದ ಇರ್ಬೋದು ಅಂತಕ್ಕಂಥ ಅನುಮಾನ ಬರುತ್ತೆ. ಮತ್ತು ನ್ಯೂಯಾರ್ಕ್ ಟೈಮ್ಸ್ನ ತನಿಖಾ ವರದಿ, ಅವರು ಪ್ರಕಟಿಸಿರ್ತಕ್ಕಂಥ ವರದಿ, ಅದನ್ನು ಆಧರಿಸಿ ಒಂದು ಸಮಗ್ರ ತನಿಖೆ ಆಗಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಯಾವ್ಯಾವ ರೂಪದಲ್ಲಿ ವಿದೇಶಿ ಸಂಸ್ಥೆಗಳಿಂದ ಭಾರತವನ್ನು ದುರ್ಬಲಗೊಳಿಸೋದಕ್ಕೆ ಯಾರ್ಯಾರು ಹಣ ಪಡಿತಿದ್ರು ಮತ್ತು ಏನೇನು ಈ ಮೂಲಕ ಚಟುವಟಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ದೇಶದ ಜನರಿಗೆ ಗೊತ್ತಾಗೋದು ಮಾತ್ರ ಅಲ್ಲ, ಮತ್ತು ಇಂಥ ರೀತಿಯ ಚಟುವಟಿಕೆಗಳು ಮರುಕಳಿಸದಂತೆ ಮಾಡೋದಕ್ಕೆ ದೇಶದ ಆಂತರಿಕ ಭದ್ರತೆ ಮತ್ತು ಸುರಕ್ಷತೆ ದೃಷ್ಟಿಯಿಂದ ತಕ್ಷಣದ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ. ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಇನ್ನು ರಾಜ್ಯದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಸರಣಿ ಸಭೆಗಳನ್ನು ತಂದೆ ಪಕ್ಷದ ಶಾಸಕರ ಸಭೆಯನ್ನು ಪ್ರಾರಂಭಿಸಿದ್ದಾರೆ. ಶಾಸಕರು ಭದ್ರ ಪಡೆದ ಪತ್ರವನ್ನು ನಕಲಿ ಅಂತ ಹೇಳಿದವರಿಗೆ ಆ ಪತ್ರದ ಒಕ್ಕಣೆಯನ್ನು ಆಧರಿಸಿ ಸರಣಿ ಸಭೆ ಮಾಡ್ತಿರೋದನ್ನು ನೋಡಿದಾಗ ಆ ಪತ್ರ ನಕಲಿ ಅಲ್ಲ, ಅದು ಅಸಲಿ ಪತ್ರ ಅನ್ನೋದು ಸ್ಪಷ್ಟ ಆಗುತ್ತೆ. ನಕಲಿ ಪತ್ರ ಆಗಿದ್ದರೆ ನೀವು ಇಷ್ಟು ಒಳಗಾಗಬೇಕಾದ ಅವಶ್ಯಕತೆ ಇರಲಿಲ್ಲ. ಆ ಪತ್ರವನ್ನು ಆಧರಿಸಿ ಶಾಸಕಾಂಗ ಪಕ್ಷದ ಸಭೆ ಕರೆದ್ರಿ, ಈ ಪಕ್ಷದ ಒಕ್ಕಣೆಯನ್ನೇ ಆಧರಿಸಿ ಈಗ ನೀವು ಶಾಸಕರುಗಳ ಜಿಲ್ಲೆಯವಾರು ಶಾಸಕರುಗಳ ಸಭೆಯನ್ನು ಮಾಡ್ತಾ ಇದ್ದೀರಿ. ಇದನ್ನು ನೋಡಿದಾಗ ಆ ಪತ್ರ ಅಸಲಿ ಅಂತ ಒಪ್ಕೊಂಡಂಗಾಗಿದೆ ಮತ್ತು ಗಂಭೀರವಾಗಿ ತಗೊಂಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಗಂಭೀರವಾಗಿ ಆ ಪತ್ರವನ್ನು ತಗೊಂಡಿದ್ದೀರಿ ಅನ್ನೋದ್ರ ಮೂಲಕನೇ ಇದು ಅಸಲಿ ಪತ್ರ ಅಂತ ಒಪ್ಕೊಂಡಿದ್ದೀರಿ. ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕರು ಒಂದು TCಯನ್ನು ನಾವು ಕೊಡೋಕ್ಕಾಗದೇ ಇರೋ ಸ್ಥಿತಿಗೆ ತಲುಪಿದ್ದೇವೆ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿರೋದು. ಈ ಸರ್ಕಾರ ತನ್ನದೇ ಪಕ್ಷದ ಶಾಸಕರ ಜನಪರವಾಗಿರುವಂಥ ಆಕಾಂಕ್ಷೆಗಳನ್ನು ಈಡೇರಿಸೋದಕ್ಕೆ ಆಗಲಿರೋಷ್ಟು ದುರ್ಬಲವಾಗಿದೆ ಅನ್ನೋದು ಆ ಶಾಸಕರ ಮಾತುಗಳಿಂದ ವ್ಯಕ್ತ ಆಗ್ತಾ ಇದೆ. ನನಗೆ ಅನಿಸುತ್ತೆ, ನಾನೇನು ಜ್ಯೋತಿಷ್ಯದ ಮೇಲೆ ನಂಬಿಕೆ ಇಟ್ಟಿರೋನಲ್ಲ, ನೀವು ಬಹುಶಃ ಈಗ ರೇವಣ್ಣ ಅವ್ರ ಪತ್ರಿಕಾಗೋಷ್ಠಿಗೆ ಹೋಗಿ ಬಂದರೆ ಏನು ಕಾಣುತ್ತೆ, ಅವ್ರು ಭಾಳ ಭವಿಷ್ಯದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಾನು ಜ್ಯೋತಿಷ್ಯ ಇದ್ರ ಮೇಲೆ ಭಾಳ ನಂಬಿಕೊಂಡ್ರೋನಲ್ಲ. ಇದೇ ರೀತಿ ಸರ್ಕಾರದ ಶಾಸಕರ ಒಳಗಿನ ಅಸಹನೆ ಮುಂದುವರೆದ್ರೆ ಬಹುಶಃ ತನ್ನದೇ ಒಳಬೇಗುದಿಯ ಕಾರಣದಿಂದ ಈ ಅಸಹನೆ ಆಕ್ರೋಶವಾಗಿ ಸ್ಫೋಟ ಆಗಿ ಪಾರ್ಲಿಮೆಂಟ್ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡಿಬರುತ್ತೆ. ಈ ಸರ್ಕಾರ ಬಂದ ನಂತರ ಹೆಚ್ಚಾಗಿರೋದು ಗುಂಡಾಗಿರಿ,
ಕೊಲೆ ಹೆಚ್ಚಾಗಿರೋದು, ರೈತರ ಆತ್ಮಹತ್ಯೆ ಹೆಚ್ಚಾಗಿರೋದು, ತನ್ನದೇ ಆಡಳಿತ ಪಕ್ಷದ ಶಾಸಕರ ಅಸಹನೆ. ಇದನ್ನು ಹೊರತುಪಡಿಸಿ ಅಸಹಾಯಕತೆ ಮಂತ್ರಿಗಳನ್ನು ಕಾಡ್ತಾ ಇದೆ. ತನ್ನದೇ ಇಲಾಖೆಯಲ್ಲಿ ಯಾವುದೇ ಒಂದು ಹೊಸ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳೋಕ್ಕಾಗದೇ ಇರುವಂಥ ಅಸಹಾಯಕತೆ ಮಂತ್ರಿಗಳನ್ನು ಕಾಡ್ತಾ ಇದೆ. ಅವರು ಭಾಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಯಾವುದೇ ಹೊಸ ಯೋಜನೆಗಳಿಗೆ ಹಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತನ್ನ ಅಸಹಾಯಕತೆಯನ್ನು ಸಾರ್ವಜನಿಕ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ದೂರದೃಷ್ಟಿ ಇಲ್ಲದ ನಿಲುವುಗಳ ಕಾರಣದಿಂದಾಗಿ ಒಂದು ಅಸಹಾಯಕ ಪರಿಸ್ಥಿತಿಗೆ ಈ ಸರ್ಕಾರ ಬಂದು ತಲುಪಿದೆ ಅನ್ನೋದು ವ್ಯಕ್ತ ಆಗ್ತಾ ಇದೆ. ನೀವು ಗಮನಿಸಿ, ಚಿತ್ರದುರ್ಗದಲ್ಲಿ ಕಲುಷಿತ ನೀರು, ಅದು ವಿಷಪೂರಿತನೋ ಕಲುಷಿತನೋ ಸಮಗ್ರ ವರದಿ ನಂತರ ಗೊತ್ತಾಗುತ್ತೆ. ನೀರು ಕುಡಿದು ನಿನ್ನೆನೂ ಒಬ್ಬರು ತೀರ್ಕೊಂಡಿದ್ದಾರೆ, 6 ಜನ ತೀರ್ಕೊಳ್ತಾರೆ, 6 ಜನ ಸತ್ತೋಗ್ತಾರೆ. ಅಂದರೆ ಸರ್ಕಾರ ಅವರಿಗೆ ಯಾವ ಕಾರಣಕ್ಕೆ ಇವರು ಬಂದಿದೆ ಅಂತ ಅದಕ್ಕೆ ಚಿಕಿತ್ಸೆ ಕೊಡಲಾರದಷ್ಟು ಮಟ್ಟಿಗೆ ಇವರಿಗೆ ಅಸಹಾಯಕತೆ ಕಾಡ್ತಾ ಇದೆಯಾ? ಇನ್ನೆಷ್ಟು ಜನರು ಬಲಿಬೇಕು? ಈ ಯಾದಗಿರಿನಲ್ಲಿ ಕಲುಷಿತ ನೀರು ಕುಡಿದು 2 ಜನ ತೀರ್ಕೊಂಡ್ರು ಅನ್ನೋಂಥ ವರದಿ ಜೊತೆಗೆ ರಾಯಚೂರಿನಲ್ಲಿ ಬಂತು, ಕೊಪ್ಪಳದಲ್ಲಿ ಬಂತು ಕಲುಷಿತ ನೀರಿನ ಕಾರಣದ್ದು. ಈಗ ಚಿತ್ರದುರ್ಗದಲ್ಲಿ ನಿನ್ನೆ ಆರನೇ ಬಲಿ. ಅಂದರೆ ಈ ಸರ್ಕಾರದ ಸ್ಪಂದನೆ, ಜನ ಸಾಯುವವರೆಗೂ ಇವರಿಗೇನೂ ಅನ್ನಿಸ್ಲಾರ್ದಂಥ ಸ್ಥಿತಿಗೆ ಬಂದು ತಲುಪಿದಾರ? ಇದು ಈ ಸರ್ಕಾರ ಹೋಗ್ತಿರೋ ದಾಟಿ 2.5 ತಿಂಗಳೊಳಗಡೆ ವಿಶ್ವಾಸವನ್ನು ಕಳ್ಕೊಂಡಿದೆ. ತನ್ನದೇ ಪಕ್ಷದ ಶಾಸಕರಲ್ಲೂ ಅಸಹಾಯಕತೆ, ಜನರಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದೆ ಅಂತಕ್ಕಂಥದ್ದು ವ್ಯಕ್ತ ಆಗುತ್ತೆ. ಬಹುಶಃ 2.5-2.75 ತಿಂಗಳಲ್ಲಿ ಒಂದು ಸರ್ಕಾರದ ವಿರುದ್ಧ ಅಸಹನೆ ಪ್ರಕಟ ಆಗ್ತಿರೋದು ಈ ಸರ್ಕಾರಕ್ಕೆ ಮೊದಲನೇ ಬಾರಿಗೆ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.